ಎಸ್ ಇಡೀ ದೇಶದಂತೆ ಸದ್ದು ಮಾಡಿಸಿರ್ತಕ್ಕಂಥ ಸುದ್ದಿ ಇದು ಯು ಪಿಯಿಂದ ಬಂದಿದೆ ಮುಸ್ಲಿಂ ವ್ಯಕ್ತಿಯೊಬ್ಬ ಹಿಂದೂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅರ್ಜಿಯನ್ನು ಹಾಕಿದ್ದಾರೆ ಹಿಂದೂ ವ್ಯಕ್ತಿ ಮುಸ್ಲಿಮ್ಗೆ ಕನ್ವರ್ಟ್ ಆದ್ರಂತೆ ಹಿಂದೂ ಯುವತಿ ಮುಸ್ಲಿಮ್ಗೆ ಕನ್ವರ್ಟ್ ಆದ್ರಂತೆ ಈ ಥರ ಅನುವು ಎಲ್ಲ ಕೇಳ್ತಾ ಲವ್ ಜಿಹಾದ್ ಎಲ್ಲ ಇಲ್ಲಿ ಮುಸ್ಲಿಂ ವ್ಯಕ್ತಿ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅಂತ ಅರ್ಜಿ ಹಾಕಿರೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದರೆ ಉತ್ತರ ಪ್ರದೇಶದ ಮೊರದಾಬಾದ್ ಜಿಲ್ಲೆಯ ಇಪ್ಪತ್ತೆರಡು ವರ್ಷದ ಮುಸ್ಲಿಂ ಯುವಕ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳೋದಕ್ಕೆ ಅರ್ಜಿಯನ್ನು ಹಾಕಿದ್ದಾನೆ ಆದರೆ ಈತ ತ್ರಿವಳಿ ತಲಾಖ್ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಲವ್ ಜಿಹಾದ್ ಆರೋಪಗಳಿಂದ ದೂರವಿರೋದಕ್ಕೆ ಮತಾಂತರದ ಮಾರ್ಗವನ್ನು ಆರಿಸ್ಕೊಂಡಿದ್ದಾನೆ ಅಂತ ಆತನ ಪತ್ನಿ ಆರೋಪ ಮಾಡಿದ್ದಾರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸಲ್ಲಿಸಿದ ಅರ್ಜಿಯಲ್ಲಿ ಅಮೀರ್ ಅಲಿ ಎಂಬಾತ ಈ ವಿಷಯದ ಬಗ್ಗೆ ತಮ್ಮ ಸಮುದಾಯದ ಸದಸ್ಯರಿಂದ ದಾಳಿ ಸಾಧ್ಯತೆ ಇದ್ದು ಭದ್ರತೆಗಾಗಿ ಅರ್ಜಿಯನ್ನು ಹಾಕಿದ್ದಾನೆ ಕಾನೂನಿನ ಪ್ರಕಾರ ವಯಸ್ಕನಾಗಿರೋ ವ್ಯಕ್ತಿ ತಮ್ಮ ಧರ್ಮವನ್ನು ಬದಲಾಯಿಸಲು ಸಿದ್ಧರಿದ್ದರೆ ಅಧಿಕಾರಿಯಿಂದ ಯಾವುದೇ ಅನುಮತಿ ಅಗತ್ಯವಿಲ್ಲ ಆದರೆ ಈ ಪ್ರಕರಣದಲ್ಲಿ ಅವರ ಪತ್ನಿ ಕೂಡ ಅರ್ಜಿ ಹಾಕಿದ್ದಾರೆ ತನ್ನ ಪತಿ ಈಗಿರುವ ಕಾನೂನು ಜೊತೆ ಆಡ್ತಾ ಇದ್ದಾರೆ ಅಂತ ಪತ್ನಿ ಅರ್ಹ ಮಾಡಿದ್ದಾರೆ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸತ್ಯಾಸತೆಯನ್ನು ತಿಳಿಯಲು ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಹಿರಿಯ ಪೊಲೀಸ್ ಅಧೀಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ ಅಂತ ಶೈಲೇಂದ್ರ ಕುಮಾರ್ ಸಿಂಗ್ ಹೇಳಿದ್ದಾರೆ ಈ ಒಂದು ಮಾಹಿತಿಯನ್ನು ಅಲ್ಲಿ ಡಿ ಎಮ್ ಒ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರು ಆಮೇಲೆ ಅಮೀನ್ ಅಲ್ಲಿ ಏನು ಈಗ ಆ ವ್ಯಕ್ತಿ ಇದ್ದಾನೆ ಮುಸ್ಲಿಮಿಂದ ಹಿಂದೂಗೆ ಕನ್ವರ್ಟ್ ಆಗ್ತೀನಿ ಅಂತ ಹೇಳ್ತಿರ್ತಕ್ಕಂಥ ವ್ಯಕ್ತಿ ಗಾಜಿಯಾಬಾದ್ನ ಖಾಸಗಿ ಸಂಸ್ಥೆಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈತ ಮೊಗಲ್ಪುರ ಪೊಲೀಸ್ ವ್ಯಾಪ್ತಿಗೆ ಒಳಪಟ್ಟಿರುವ ಪ್ರಿನ್ಸ್ ಅಸೇ ನಿವಾಸಿ ಅನ್ನೋದು ಗೊತ್ತಾಗಿದೆ ಮತಾಂತರಕ್ಕೆ ಕೋರಿ ಏನು ಅನುಮತಿ ಕೋರಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ಉನ್ನತಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಲಾಗಿದೆ ಆದರೆ ಈ ಸಂಬಂಧ ನಮಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ ಭದ್ರತೆಗಾಗಿ ಅವರ ನಿವಾಸದವರೆಗೆ ಪೊಲೀಸ್ ಪೇದೆಯನ್ನು ಇರಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿ ಇನ್ಫಾರ್ಮ್ ಮಾಡಿದ್ದಾರೆ ಅಲ್ಲಿ ಅವರ ಪತ್ನಿ ಗುಲ್ಫಾನಾಗಿ ಹತ್ತೊಂಬತ್ತು ವರ್ಷ ಈ ದಾಂಪತ್ಯದಲ್ಲಿ ನಾಲ್ಕು ತಿಂಗಳ ಮಗಳು ಕೂಡ ಇದ್ದಾಳೆ ಮಂಗಳವಾರ ಮಾ ಮಾತಾಡಿರಕ್ಕಂಥ ಗುಲ್ಫಾನ ತನ್ನ ಪತಿ ಎರಡು ಸಾವಿರದ ಹದಿನಾಲ್ಕರಿಂದ ಹಿಂದೂ ಮಹಿಳೆ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ ನಾನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆದೆ ಆರು ತಿಂಗಳ ನಂತರ ಅವರ ಸಂಬಂಧದ ಬಗ್ಗೆ ನನಗೆ ಗೊತ್ತಾಯಿತು ನಾನು ಅದನ್ನು ವಿರೋಧ ಮಾಡಿದೆ ನನ್ನ ಗಂಡ ಅವಳಿಂದ ದೂರ ಆಗುವುದಾಗಿ ನನಗೆ ಭರವಸೆ ನೀಡಿದ್ದ ಆತನ ಗೆಳತಿ ತಮ್ಮ ಸಂಬಂಧವನ್ನು ಲವ್ ಜಿಹಾದ್ ಪ್ರಕರಣವನ್ನಾಗಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾಳೆ ಅವರು ನನಗೆ ವಿಚ್ಛೇದನ ನೀಡಿದರೆ ನನ್ನ ಕುಟುಂಬದವರು ಅವರ ವಿರುದ್ಧ ತ್ರಿವಳಿ ತಲಾಖ್ ಕಾನೂನಡಿಯಲ್ಲಿ ಪ್ರಕರಣ ದಾಖಲಿಸ್ತಾರೆ ಮತಾಂತರಕ್ಕೆ ಅನುಮತಿ ಪಡೆಯುವ ಮೂಲಕ ಅವರು ಯಾಕೆ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ಬಯಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಪತ್ನಿ ಹೇಳಿದ್ದಾಳೆ ತ್ರಿವಳಿ ತಲಾಖ್ ಶರಿಯಾ ಕಾನೂನಿನಡಿಯಲ್ಲಿ ವಿಚ್ಛೇದನ ಪ್ರಕ್ರಿಯೆಯಲ್ಲಿ ಪ್ರತಿ ಮೂರು ಬಾರಿ ತಲಾಖ್ ಎಂದು ಹೇಳುವ ಮೂಲಕ ನನ್ನ ಗಣ್ಯ ಹೆಂಡತಿಗೆ ವಿಚ್ಛೇದನ ನೀಡಬಹುದು ಭಾರತದಲ್ಲಿ ಇದು ಕಾನೂನು ಬಾಹಿರವಾಗಿದ್ದು ಕ್ರಿಮಿನಲ್ ಕೂಡ ಅಪರಾಧ ಕೂಡ ಆಗಿದೆ ಏನೇನೋ ಟ್ವಿಸ್ಟ್ಗಳು ಏನೋ ಟ್ವಿಸ್ಟ್ಗಳು ಒಟ್ಟಿನಲ್ಲಿ ಈ ವ್ಯಕ್ತಿ ನಿಜಕ್ಕೂ ಕೂಡ ಇಸ್ಲಾಮಿಂದ ಹಿಂದೂ ಧರ್ಮಕ್ಕೆ ಇದ್ದಾನೆ ಇಲ್ಲ ತ್ರಿವಳಿ ತಲಾಖ್ ಅಂತ ತಪ್ಸ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾ ಲವ್ ಜಿಹಾದ್ ಆರೋಪಕ್ಕೆ ಭಯಪಟ್ಟು ಥರ ಮಾಡ್ತಿದ್ದಾನೆ ಎನ್ಕ್ವೈರಿ ಆಗ್ತಿದೆ ನೋಡೋಣ ಮತ್ತಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ